ನಮ್ಮ ಸಿನಿಮಾದಲ್ಲಿ ರಮೇಶ್ ಬೇಗಾರ ಅವರು ಒಂದು ಹಾಡು ಬರ್ತಿದ್ದಾರೆ, ಅದರಲ್ಲೊಂದು ಲೈನ್ ಬರುತ್ತೆ, ಅರಿತೋ ಅರಿಯದೆ ಮಾಡಿದ ತಪ್ಪು ದುಬಾರಿ ಹೊತ್ತಲ್ಲಿ ನಿಲ್ಲಿಸಿದೆ ಅಂತ. ಇದು ಕೇವಲ ಮಲೆನಾಡಿಗೋಸ್ಕರ ಅಲ್ಲ, ನಾವು ಈಗ ಪರಿಸರದ ಮೇಲೆ ಪ್ರಕೃತಿ ಮೇಲೆ ಮಾಡ್ತಿರ್ತಕ್ಕಂಥದ್ದು ಇದನ್ನೆಲ್ಲ ಒಂದು ಚಿಕ್ಕದಾಗ ತೋರಿಸುವಂತ ಒಂದು ಪ್ರಯತ್ನ ಈ ಜಲಪಾತ. ಬಹಳ ಅದ್ಭುತವಾಗಿ ಚಿತ್ರ ಬಂದಿದೆ. ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಂದ್ರೆ ಇದು ನಮ್ದೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಆಗ್ಬೇಕು ಆಕ್ಚುಲಿ. ಏನಂದ್ರೆ ಈಗ ಸಿನಿಮಾ ಮಾಡಿದರೆ ಅಥವಾ ಗಿಡ ನೆಡು ಮರ ನೆಡು ಅಂತ ಅಷ್ಟೇ ಅಲ್ಲದೆ ಒಬ್ರು ಈ ಸಿನಿಮಾ ನೋಡಿ ಆಚೆ ಬಂದಾಗ ನಮ್ಮಲ್ಲಿ ಒಂದು ಚಿಕ್ಕ ಬದಲಾವಣೆಗೆ ಡೆಫಿನೆಟ್ ಆಗಿ ಈ ಸಿನಿಮಾದಿಂದ ಸಾಧ್ಯ ಆಗುತ್ತೆ. ಹಾಗೇನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನೆಲ್ಲ ಚಿಕ್ಕಂದಿನಿಂದಲೂ ಓದ್ಕೊಂಡ್ ಬಂದಿರ್ತಕ್ಕಂಥವ್ರು ಜೋಗಿ ಸರ್ ಅವರು ಬಂದಿರೋದು ಬಹಳ ಸಂತೋಷ. ಮತ್ತೊಮ್ಮೆ ಎಲ್ಲ ಸೇರೋಣ, ನಮ್ಮ ಸಿನಿಮಾನ ಆದಷ್ಟು ಮಟ್ಟಿಗೆ ಪ್ರಮೋಟ್ ಮಾಡಿ ಹೆಚ್ಚಿನ ಜನಗಳಿಗೆ ತಲುಪಿಸಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ.